ಸಮ್ಮರ್ ಆಗಲಿ ರಂಜಾನ್ ಆಗಲಿ ಕೂಲ್ ಕೂಲ್ ಆದಂಥ ಫ್ರೂಟ್ ಕಸ್ಟರ್ಡ್ ಜೊತೆ ಐಸ್ ಕ್ರೀಮ್ ತಿನ್ನೋದಂತೂ ಬೇರೆನೇ ಮಜಾ. ಇವತ್ತು ಕಸ್ಟರ್ಡ್ ಪೌಡರ್ ಇಲ್ಲದೆ, ಕಾರ್ನ್ ಫ್ಲೋರ್ ಇಲ್ಲದೆ, ಯಾವುದೇ ಎಗ್ ವೈಟ್ ಇಲ್ಲದೆ, ಕಣ್ಣು ಕಣ್ಣಾಗಿ ಬಬಲ್ ಬಬಲ್ ಆಗಿರೋವಂಥ ಮಕ್ಕಳಿಗಿಷ್ಟ ಆಗೋ ಥರ ಸಾಗೋ ಫ್ರೂಟ್ ಕಸ್ಟರ್ಡನ್ನು ಸಿಂಪಲ್ ಹಾಗೂ ರಾಯಲ್ ವೇನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಮೊದಲಿಗೆ ಒಂದು ಟೀಸ್ಪೂನ್ ಸಬ್ಜಾ ಬೀಜನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಕಪ್ ನೀರು ಹಾಕಿ ನೆನೆಯೋದಿಕ್ಕೆ ಬಿಡಬೇಕು. ಇವಾಗ ಒಂದು ಪಾತ್ರೆಗೆ ಎರಡು ಕಪ್ ನೀರು ಹಾಕ್ಕೊಂಡು ಅದನ್ನು ಕುದಿಸ್ಬೇಕು. ಇದು ಕುದಿ ಬರೋ ಟೈಮ್ನಲ್ಲಿ ನಾವು ಸಬ್ಬಕ್ಕಿನ ನೀರಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಳ್ಬೋದು. ಕುದಿತಾ ಇರೋ ನೀರಿಗೆ ಅರ್ಧ ಕಪ್ ಕ್ಲೀನಾಗಿ ತೊಳ್ಕೊಂಡಿರೋಂಥ ಸಬ್ಬಕ್ಕಿನ ಹಾಕಬೇಕು. ಇದು ಬೇಯೋದಿಕ್ಕೆ 15-20 ನಿಮಿಷ ಆಗುತ್ತೆ. ಇದನ್ನು ಕುಕ್ಕರ್ನಲ್ಲಾದರೂ ಬೇಯಿಸ್ಕೊಳ್ಬೋದು. ಬೆಂದು ಕರಗದೇ ಇದ್ದಂಗೆ ನೋಡ್ಕೊಳ್ಬೇಕು. ನೋಡಿ, ಬೆಂದಿದೆ, ಟ್ರಾನ್ಸ್ಪರೆಂಟಾಗಿ ಬಬಲ್ ಥರ ಕಾಣ್ತಿದೆ. ಇದನ್ನು ಈಗ ಬೇರೆ ಬೌಲ್ಗೆ ಹಾಕ್ಕೊಂಡು ತಣಿಯೋದಿಕ್ಕೆ ಬಿಡಬೇಕು. ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ 2 ಕಪ್ ಹಾಲು ಹಾಕ್ಕೊಳ್ಬೇಕು. ಹಾಲು ಗಟ್ಟಿಯಾಗಿದ್ದಷ್ಟು ಕಸ್ಟರ್ಡ್ ಚೆನ್ನಾಗಿ ಬರುತ್ತೆ. ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಸಕ್ಕರೆ ಆದಮೇಲೆ 1/4 ಕಪ್ ಹಾಲಿನ ಪುಡಿ ಹಾಕ್ಕೊಳ್ಬೇಕು. ನಂತರ 1 ಟೀಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಬೇಕು. ಇದಿಲ್ಲ ಅಂತಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು. ಹಾಗೆ 1/4 ಟೀಸ್ಪೂನ್ ಏಲಕ್ಕಿ ಪುಡಿನೂ ಹಾಕ್ಕೊಳ್ಬೇಕು. ಇದೆಲ್ಲವನ್ನು ಈಗ ಗಂಟಾಗದೇ ಇದ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಾರ್ನ್ ಫ್ಲೋರ್ನ ಬದಲು ಮಿಲ್ಕ್ ಪೌಡರ್ ಹಾಕ್ಕೊಳ್ತಿದ್ದೀನಿ. ಈ ಥರ ಒಂದೇ ಡೈರೆಕ್ಷನ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಆವಾಗ ಈಸಿಯಾಗಿ ಗಂಟಿಲ್ಲದೆ ಮಿಕ್ಸ್ ಆಗುತ್ತೆ. ಈ ಮಿಲ್ಕ್ ಮಿಕ್ಸ್ಚರನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಬೇಕು. ನಾನು ಸಬ್ಬಕ್ಕಿ ಬೇಯಿಸ್ಕೊಂಡಿರೋಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಕುದಿಯೋದಕ್ಕೆ 1-5 ನಿಮಿಷ ತಗೊಳ್ಳುತ್ತೆ. ಹಾಲು ಕುದಿದು ಮೇಲೆ ಬರೋವಾಗ ಬೆಂಕಿ ಸಣ್ಣ ಮಾಡಿಕೊಂಡು ಇನ್ನೂ 1-2 ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು. ಈ ಥರ ಮಾಡೋದ್ರಿಂದ ಕಸ್ಟರ್ಡ್ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಮತ್ತೆ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಏಲಕ್ಕಿ, ವೆನಿಲಾ ಎಸೆನ್ಸ್, ಮಿಲ್ಕ್ ಪೌಡರ್, ಸಕ್ಕರೆ ಎಲ್ಲ ಸೇರಿ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಇದನ್ನು ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡ್ಕೊಳ್ಬೇಕು. ಬಿಸಿ ಇದ್ದರೆ ಫ್ರೂಟ್ಸ್ ಹಾಕಿದಾಗ ಫ್ರೂಟ್ಸ್ನ ರುಚಿ ಕೆಟ್ಟೋಗುತ್ತೆ. ಈಗ ಚಿಲ್ ಆಗಿರೋಂಥ ಹಾಲನ್ನು ಫ್ರಿಜ್ಜಿಂದ ತೆಗೆದುಬಿಟ್ಟು ಅದಕ್ಕೆ ಸೋಕ್ ಮಾಡ್ಕೊಂಡಿರೋಂಥ ಸಬ್ಜಾ ಬೀಜನ ಹಾಕ್ಕೊಳ್ಬೇಕು. ಸಮ್ಮರ್ನಲ್ಲಿ ಸಬ್ಜಾ ಬೀಜ ಎಷ್ಟು ಬಳಸ್ತೀವೋ ಅಷ್ಟು ಒಳ್ಳೆಯದು. ಹಾಗೆ ಬೇಯಿಸಿ ತಣ್ಣಗಾಗಿರೋಂಥ ಸಬ್ಬಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಈ ಸಬ್ಬಕ್ಕಿ ಕಸ್ಟರ್ಡ್ ಪೌಡರ್ನ ಹಾಗೆ ಬೈಂಡಿಂಗ್ ಮತ್ತು ಥಿಕ್ನೆಸ್ ಕೊಡುತ್ತೆ. ಈಗ 1/2 ಕಪ್ ಕಟ್ ಮಾಡ್ಕೊಂಡಿರೋಂಥ ಬೇರೆ ಬೇರೆ ಹಣ್ಣುಗಳನ್ನು ಹಾಕ್ಕೊಳ್ಬೇಕು. ಸೀಬೆಹಣ್ಣು, ದ್ರಾಕ್ಷಿ ಹಣ್ಣು, ಕಿವಿ, ಮಾವಿನ ಹಣ್ಣು, ಕಲ್ಲಂಗಡಿ ಹಣ್ಣು, ಆ್ಯಪಲ್, ಹಾಗೆ ಬಾಳೆಹಣ್ಣು ಇವೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಟ್ ಮಾಡ್ಕೊಳ್ಳೋದು ಬೇಡ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕೊಟ್ಟಿದ್ದೀನಿ. ಇದೇ ಹಣ್ಣುಗಳಂತಲ್ಲ, ನಿಮ್ಮ ಇಷ್ಟದ ಹಣ್ಣುಗಳ ಕಾಂಬಿನೇಷನ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ಫ್ರೂಟ್ಸ್ನ ಕಾಂಬಿನೇಷನ್ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ 1/1 ಟೀಸ್ಪೂನ್ ಪಿಸ್ತಾ ಸ್ಲೈಸಸ್, ಬಾದಾಮ್ ಸ್ಲೈಸಸ್, ಹಾಗೆ ಚಿರೋಂಜಿ ಇದನ್ನು ಹಾಕ್ಕೊಳ್ಬೇಕು. ಇದು ಕಸ್ಟರ್ಡ್ಗೆ ಕ್ರಂಚಿನೆಸ್ ಕೊಡುತ್ತೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೂ ಸ್ವಲ್ಪ ಕೂಲ್ ಬೇಕಂದರೂ ಕೂಡ ಮಾಡ್ಕೊಳ್ಬೋದು. ಈ ಕಸ್ಟರ್ಡ್ ರಂಜಾನ್ನಲ್ಲಿ ಎಲ್ಲರದು ಫೇವ್ರೇಟ್. ಇದಕ್ಕೇ 1 ಸ್ಕೂಪ್ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡ್ರಂತೂ ಎಷ್ಟು ಬೌಲ್ ತಿಂದ್ವಿ ಅಂತಲೇ ಗೊತ್ತಾಗೋದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಯಾವುದೇ ಕಸ್ಟರ್ಡ್ ಪೌಡರ್ ಇಲ್ಲದೆ, ಕಾರ್ನ್ ಫ್ಲೋರ್ ಇಲ್ಲದೆ, ಒಂಚೂರು ಎಗ್ ವೈಟ್ ಇಲ್ಲದೆ ರಾಯಲ್ ಫ್ರೂಟ್ ಕಸ್ಟರ್ಡ್ ರೆಡಿ ಆಯ್ತಲ್ವಾ? ವಿಡಿಯೋಗೆ ಫ್ರೂಟ್ಫುಲ್ ಲೈಕ್ ಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ನ ಎಲ್ಲ ರಾಯಲ್ ಸಬ್ಸ್ಕ್ರೈಬರ್ಸಿಗೆ ತುಂಬ ತುಂಬ ಧನ್ಯವಾದಗಳು.